ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಶ್ ಟ್ಯಾಗ್. ಈ ಚಾನಲ್ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾವು ಇವತ್ತು ನಿಮಗೆ ರೈಸ್ ಪುಟ್ಟು ಹೇಗೆ ಮಾಡೋದಂತ ಹೇಳಿಕೊಡುತ್ತೇನೆ. ಎರಡು ಕಪ್ ರೈಸ್ ಪೌಡರನ್ನು ತೊಗೊಂಡಿದ್ದೇನೆ. ಅದಕ್ಕೆ ಉಪ್ಪಿನ ನೀರನ್ನು ಸೇರಿಸಬೇಕು. ಉಪ್ಪಿನ ನೀರು ಮಾಡಲಿಕ್ಕೆ ಸುಲಭ. ಅದು ಉಪ್ಪಿನ ನೀರನ್ನು ಹಾಕಿ ಕರಗಿಸಿದರೆ ಉಪ್ಪು ನೀರಾಗುತ್ತೆ. ಅದನ್ನು ರೈಸ್ ಪೌಡರ್ಗೆ ಸೇರಿಸಬೇಕು. ನಂತರ ಬಿಸಿ ನೀರನ್ನು ಸೇರಿಸಬೇಕು. ಬಿಸಿ ನೀರನ್ನು ಸ್ವಲ್ಪ ಸೇರಿಸಬೇಕು. ಸ್ವಲ್ಪ ಸೇರಿಸಿ ನಂತರ ಅದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಈ ರೀತಿ ಕೈಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ನೀರು ಸಾಕಾಗದಿದ್ದರೆ ಪುನಃ ಸ್ವಲ್ಪ ಬಿಸಿ ನೀರನ್ನು ಸೇರಿಸಬೇಕು. ಬಿಸಿ ನೀರನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಅದು ಸಾಫ್ಟ್ ಆಗಿ, ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಅಲ್ಲ, ತುಂಬ ಇದು ಅಲ್ಲ, ಸ್ವಲ್ಪ ಮೀಡಿಯಮ್ ಇದರಲ್ಲಿ ಉಂಡೆ ಕಟ್ಟೋ ಥರ ಇರಬೇಕು. ನೋಡಿ, ನಾನು ತೋರಿಸ್ತಿದ್ದೇನೆ. ಮುಟ್ಟುವಾಗ ಸ್ವಲ್ಪ ಉಡಿ ಆಗೋ ಥರ ಇರಬೇಕು. ಉಂಡೆ ಫುಲ್ ಸಾಫ್ಟ್ ಆಗಬಾರ್ದು, ಫುಲ್ ಸಾಫ್ಟ್ ಆಗಿರೋದು ಆಗಲ್ಲ, ಸ್ವಲ್ಪ ಮೀಡಿಯಮ್ ಇದರಲ್ಲಿ ಇರಬೇಕು. ಇದಾದ ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿದು ತುರಿ ಇದೆಯಲ್ಲ, ಅದನ್ನು ಸೇರಿಸಬೇಕು. ತೆಂಗಿನಕಾಯಿ ತುರಿಯನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟು ಸೇರಿಸಬೇಕು. ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಸೇರಿಸ್ಬೋದು, ಕಡಿಮೆ ಬೇಕಾದರೆ ಕಡಿಮೆ ಕೂಡ ಸೇರಿಸ್ಬೋದು. ತೆಂಗಿನಕಾಯಿದು ತುರಿ ಸೇರಿಸಿದ ನಂತರ ಸರಿಯಾಗಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡುವಾಗ ಅದು ಉಂಡೆ ಕಟ್ಟಲು ಈಸಿ ಆಗಿರಬೇಕು. ಆ ಥರ ಮಿಕ್ಸ್ ಮಾಡಿ ಬೇಕು. ಈ ಥರ ಮಿಕ್ಸ್ ಮಾಡಬೇಕು. ತೆಂಗಿನ ತುರಿ ಮತ್ತು ರೈಸ್ ಪೌಡರು, ಉಪ್ಪು, ನೀರು, ಮತ್ತು ನೀರು ಸಾಕಾದಿದ್ದರೆ ಸ್ವಲ್ಪ ಬಿಸಿ ನೀರನ್ನು ಕೂಡ ಸೇರಿಸಿ ಪುನಃ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸಾಫ್ಟ್ ಆಗಿರಬೇಕು, ಸಾಫ್ಟ್ ಅಂದರೆ ಫುಲ್ ಸಾಫ್ಟ್ ಕೂಡ ಬೇಡ. ಇವಾಗ ನಾವು ಪುಟ್ಟು ಮಾಡುವ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲು ಗ್ಯಾಸ್ ಮೇಲೆ ಇಟ್ಟಿರ್ತೇನೆ. ಅದರಲ್ಲಿ ಅರ್ಧದಷ್ಟು ನೀರನ್ನು ಸೇರಿಸಬೇಕು ಪುಟ್ಟು ಮಾಡುವ ಪಾತ್ರೆಯಲ್ಲಿ. ಇದು ಪುಟ್ಟು ಮಾಡುವ ಕುಟ್ಟಿ. ಇದರಲ್ಲಿ ಒಂದು ಓಲಲ್ಲಾಗಿರೋ ಒಂದು ಪ್ಲೇಟ್ ಇರುತ್ತೆ, ಅದು ಕೆಳಗಡೆ ಇರಬೇಕು. ಮತ್ತೊಂದು ಟಾಪಲ್ಲಿ ಹಾಕಿ ಕ್ಲೋಸ್ ಮಾಡುವಂಥ ಕವರ್ ಇರುತ್ತೆ. ಮತ್ತೊಂದು ಕಡ್ಡಿ ಥರ ಇರುತ್ತೆ, ಸ್ಟೀಲ್ದು ಕಡ್ಡಿ, ಅದನ್ನು ಪುಟ್ಟು ತೆಗೆಯಲಿಕ್ಕೆ ಯೂಸ್ ಮಾಡುವಂಥದ್ದು. ಇವಾಗ ನಾನು ಇದಕ್ಕೆ ತೆಂಗಿನ ತುರಿಯನ್ನು ಹಾಕ್ತೇನೆ. ಮೊದಲು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಬೇಕು ಅಡಿಗೆ. ಅದಾದ ನಂತರ ನಮ್ಮದು ನಾವು ಮಿಕ್ಸ್ ಮಾಡಿದಂತಹ ರೈಸ್ ಪೌಡರ್ ಇದೆಲ್ಲ ಅದನ್ನು ಸೇರಿಸಬೇಕು. ರೈಸ್ ಪೌಡರ್ ಸ್ವಲ್ಪ ಅರ್ಧ ಸೇರಿಸಿದ ನಂತರ ಇನ್ನು ಸ್ವಲ್ಪ ತೆಂಗಿನ ತುರಿಯನ್ನು ಅದರ ಮೇಲೆ ಪುನಃ ಹಾಕಬೇಕು. ಪುನಃ ಹಾಕಿದ ನಂತರ ರೈಸ್ ಪೌಡರ್ ಮೇಲೆ ಅರ್ಧದಷ್ಟು ಗ್ಯಾಪ್ ಇಡಬೇಕು. ಅಲ್ಲಿ ಮೇಲುಗಡೆ ಕವರ್ ಹಾಕ್ಬೇಕಿದೆಲ್ಲ, ಟಾಪ್ ಕವರು, ಅದು ಸ್ವಲ್ಪ ಗ್ಯಾಪ್ ಇಡಬೇಕು ಅಲ್ಲಿ. ಯಾಕೆಂದರೆ ಅದು ನಾವು ಸ್ಟೀಮ್ ಬರುವಾಗ ಅದಕ್ಕೆ ಸ್ಟೀಮ್ ಹೊರಗಡೆ ಹೋಗಲಿಕ್ಕೆ ಸ್ವಲ್ಪ ಗ್ಯಾಪ್ ಬೇಕಲ್ಲ, ಅದಕ್ಕೆ ಅಷ್ಟು ಸ್ವಲ್ಪ ಗ್ಯಾಪ್ ಇಡಬೇಕಲ್ಲಿ. ಅದರ ನಂತರ ಅದನ್ನು ಪಾತ್ರೆ ಮುಚ್ಚಲನ್ನು ಮುಚ್ಚಬೇಕು. ಮುಚ್ಚಿದ ನಂತರ ನಾವು ಸ್ಟೀಮರ್ ಮೇಲೆ ಇಡಬೇಕು. ಸ್ಟೀಮರಲ್ಲಿ ನೀರು ಬಿಸಿ ಆಗಲಿಲ್ಲ, ಬಿಸಿ ಆಗೋವರೆಗೆ ವೇಟ್ ಮಾಡಿದ ನಂತರ ಅದರ ಮೇಲೆ ಇಡಬೇಕು. ಇಟ್ಟಿದ್ದೇನೆ, 10 ನಿಮಿಷ ವೇಟ್ ಮಾಡಬೇಕು ಅದು ಪುಟ್ಟು ಆಗಲಿಕ್ಕೆ. ಅಥವಾ ಪುಟ್ಟು ಆಗಲಿಕ್ಕೆ ಅದು 10 ನಿಮಿಷ ಬೇಕು. ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ಮಿಂದ ಸ್ವಲ್ಪ ಸ್ಪೀಡಾಗಿ ಇಡಿ. ಇವಾಗ ಅಲ್ಲಿಂದ ಸ್ಟೀಮ್ ಅದು ಹೊಗೆ ಬರುತ್ತೆ ನೋಡಿ, ಅಲ್ಲಿಂದ ಹೋಲಿದಲ್ಲಿ ಅಲ್ಲಿ ಕವರ್ ಮೇಲೆ ಸ್ವಲ್ಪ ಸಣ್ಣ ಹೋಲಿದೆ, ಅದರಿಂದ ಹೊಗೆ ಬರುತ್ತೆ. ಇವರದಂದರೆ ನೀರು ಕುದಿತಿದ್ದಂಗೆ ಸ್ಟೀಮ್ ಹೊರಗಡೆ ಹೋಗುತ್ತೆ, ಅಲ್ಲಿ ಗ್ಯಾಪ್ ಇದೆ, ಆ ಗ್ಯಾಪಿಂದ ಸ್ವಲ್ಪ ಹೊರಗೆ ಬರುತ್ತೆ. ಇವಾಗ ನಮ್ಮದು ಪುಟ್ಟು ರೆಡಿಯಾಗಿದೆ, ಬಿಸಿ ಬಿಸಿ ಇರಿದೆ ಅದು.
ಇವಾಗ ನಾನು ಅದನ್ನು ಪ್ಲೇಟಿಗೆ ಹಾಕ್ತೀನಿ ನೋಡಿ, ಬಿಸಿ ಬಿಸಿ ಇರುತ್ತೆ. ಈ ಥರ ಇರುತ್ತೆ ಪುಟ್ಟು. ಪುಟ್ಟನ್ನು ಕಡಲೆಕರಿ ಜೊತೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಹೊತ್ತಿನ ಸುಲಭವಾದ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇದು ಕಡಲೆಕರಿ, ಮೊಟ್ಟೆಕರಿ, ಅದು ಹೆಸರು ಬೇಳೆ ಕರಿ ಜೊತೆಗೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾವು ಬಹಳ ಬೇಗ ಸುಲಭವಾಗಿ ಆಗುವಂತಹ ಬ್ರೇಕ್ಫಾಸ್ಟ್ಗಳನ್ನು ಎಲ್ಲ ತಿಂಡಿ ತಿನಿಸುಗಳನ್ನು ನಾನು ಮುಂದೆ ವಿಡಿಯೋದಲ್ಲಿ ಹಾಕ್ತೇನೆ. ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಶುಭವಾಗಿ.